ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಇವತ್ತು ಆಲ್ರೆಡಿ ನೀವು ಥಂಬ್ನೇಲು ಮತ್ತು ಟೈಟಲ್ನ ನೋಡಿ ಏನು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಅಂತ ನೀವು ಆಲ್ರೆಡಿ ಗೊತ್ತಿರುತ್ತೆ. ಸೊ ಇವತ್ತು ನಾನು GoPro 13 ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ಬನ್ನಿ ನೋಡಿ, ಇದು ನಾನು ಅಮೆಝಾನಿಂದ ತರಿಸಿದ್ದು. ಸೊ ಆಫರಲ್ಲಿತ್ತು ಅಂತ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ, ಏನೇನೆಲ್ಲ ಇದೆ, ಇದ್ರದ್ದು ಫೀಚರ್ಸ್ ಏನಿದೆ, ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಗೋಪ್ರೋ HERO13. ಸೊ ಈ ಪ್ರಾಡಕ್ಟ್ನ ನಾನೀಗ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇರೋದು. ಸೊ ಇದರಲ್ಲಿ ನಾನು ಕಾಂಬೋ ಪ್ಯಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಅದು ಆಗಿ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಸೊ ಪ್ರೀವಿಯಸ್ಸಲ್ಲಿ ನಾನು ಯೂಸ್ ಮಾಡ್ತಿರೋ 11ಗೂ 13ಗೂ ಏನು ಡಿಫ್ರೆನ್ಸಸ್ ಇದೆ, ಈ ಡೀಟೇಲ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ನೀವು ನೋಡ್ಬೋದು ಇದರಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ. ಸೊ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ, ಸೊ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಇದನ್ನು ಸೈಡಿಗೆ ಇಡೋಣ. ಅದಾದಮೇಲೆ ನಾನು ಕಾಂಬೋಲ್ ಸೆಲೆಕ್ಟ್ ಮಾಡಿದ್ದರಿಂದ ಒಂದು 64 GB ಮೆಮೊರಿ ಕಾರ್ಡ್ ಸಹ ಇದೆ. ಗೋಪ್ರೋ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ಎಲ್ಲಾದರೂ ಹಾಕ್ಕೊಬೋದು. ಅದಾದಮೇಲೆ ಒಂದು ಯೂಸರ್ ಮೆನ್ಯು ಎಲ್ಲ ಸೈಡಿಗೆ ಇಟ್ಟರೆ. ಸೊ ಇದು ಬಂದು ಹೋಲ್ಡರು, ಫಾರ್ ಎಕ್ಸಾಂಪಲ್ ನಾನೇನಾದರೂ ವ್ಲಾಗ್ ಮಾಡಬೇಕಾದ್ರೆ ಈ ಥರ ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡೋದಕ್ಕೆ ಇದೊಂದು ಹೋಲ್ಡರ್ ಸಿಕ್ಕಿದೆ ಇದ್ರ ಜೊತೆ ಬಾಕ್ಸಲ್ಲಿ. ಅದರ ಜೊತೆ 2 ಬ್ಯಾಟ್ರೀಸ್ ಇದೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ 11 or 12 ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ 13 ಬ್ಯಾಟ್ರೀಸು 11 or 12 ಯೂಸ್ ಆಗಲ್ಲ, ಅಥವಾ 11 or 12 ಬ್ಯಾಟ್ರೀಸು 13 ಯೂಸ್ ಆಗಲ್ಲ. ಯಾಕೆಂತಂದರೆ ಈಗ 13 ಸೀರೀಸಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಸೊ 2 ಬ್ಯಾಟ್ರಿ ಇದೆ. ಯೂಶಲಿ ನಾವು ಗೋಪ್ರೋ ತೊಗೊಂಡ್ರೆ ಒಂದೇ ಬ್ಯಾಟ್ರಿ ಬರುತ್ತೆ, ಬಟ್ ನಾನು ಕಾಂಬೋಲ್ಲಿ ತೊಗೊಂಡಿರೋದ್ರಿಂದ 2 ಬ್ಯಾಟ್ರೀಸ್ ಇದೆ. ನನಗೆ 2 ಕರ್ವ್ಡ್ ಮೌಂಟ್ಸ್ ಕೊಟ್ಟಿದ್ದಾರೆ, ಒಂದು ಸ್ಕ್ರೂ ಮತ್ತು ಒಂದು C2C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಚಾರ್ಜಿಂಗ್ C2C. ಸೊ ಈಗ ನಮ್ಮ ಮೈನ್ ಪ್ರಾಡಕ್ಟಿಗೆ ಬರೋಣ, ಗೋಪ್ರೋ HERO13. ವೆಯ್ಟ್ ಸ್ವಲ್ಪ ಕಡಿಮೆನೇ ಇದೆ ಅಂತ ಅನ್ನಿಸ್ತಿದೆ ಪ್ರೀವಿಯಸ್ ಗೋಪ್ರೋಸ್ಗೆ ಕಂಪೇರ್ ಮಾಡಿದ್ರೆ. ಗೋಪ್ರೋ HERO13 ಫೈನಲಿ. ಇದರಲ್ಲಿ ತುಂಬಾ ಅಡಿಷನಲ್ ಫೀಚರ್ಸ್ ಇದೆ ಆ್ಯಡ್ ಮಾಡಿದ್ದಾರೆ ಕಂಪೇರ್ ಟು ಪ್ರೀವಿಯಸ್ 2 ಗೋಪ್ರೋಗೆ. ಡಿಫಾಲ್ಟ್ ಕನೆಕ್ಟಿವಿಟಿಗೆ ಒಂದು ರಿಂಗ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನಾವು ಮ್ಯಾಗ್ನೆಟಿಕ್ದು ಕನೆಕ್ಟಿವಿಟಿನು ಯೂಸ್ ಮಾಡ್ಬೋದು, ಬಟ್ ಆ ಮ್ಯಾಗ್ನೆಟಿಕ್ ಯೂಸ್ ಮಾಡಬೇಕು ಅಂತಂದ್ರೆ ಈ ಸ್ಕ್ರೂಸ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಸೊ ಇದನ್ನ ರಿಮೂವ್ ಮಾಡಿ ಅದನ್ನ ಸಪ್ರೇಟ್ ಬೈ ಮಾಡಬೇಕಾಗುತ್ತೆ, ಅದನ್ನ ಬೈ ಮಾಡಿ ಫಿಟ್ ಮಾಡ್ಕೊಬೇಕು. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಚಾರ್ಜಿಂಗು ಆಪ್ಷನ್ ಇದೆ, ಅಗೇನ್ ಅದನ್ನು ಸಪ್ರೇಟಾಗಿ ಬೈ ಮಾಡಬೇಕು. ಲೆನ್ಸು ಅಷ್ಟೇ, ಲೆನ್ಸ್ನೂ ಆ್ಯಡ್ ಮಾಡ್ಕೊಬೋದು ಈ ಪರ್ಟಿಕ್ಯುಲರ್ ಮಾಡೆಲಲ್ಲಿ, ಅದನ್ನು ಸಪ್ರೇಟಾಗೆ ಬೈ ಮಾಡಬೇಕು. ಕ್ಯಾಮ್ರಾ ಒಂದು ಕೊಟ್ಟು ಬೇರೆಲ್ಲ ಆಕ್ಸೆಸರೀಸ್ನ ನೀವು ಸಪ್ರೇಟಾಗಿ ಬೈ ಮಾಡ್ಕೊಳ್ಳಿ, ಸಪ್ರೇಟಾಗಿ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ನಾಟ್ ಗುಡ್, ಯಾಕೆಂತಂದ್ರೆ ನಾವು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡೋದಾದ್ರೆ ಅದನ್ನೆಲ್ಲ ಅಡಿಷನಲ್ ಆಗಿ ಸಪ್ರೇಟಾಗಿ ಬೈ ಮಾಡಬೇಕು ಅಂತಂದಾಗ ಎಕ್ಸ್ಪೆನ್ಸ್ ಅಂತ ಅನ್ನಿಸುತ್ತೆ, ಬಟ್ ಇಟ್ಸ್ ಓಕೆ. ಅದಿಲ್ಲ ಅಂತ ಅಂದ್ರೂ ಆ ಸಪ್ರೇಟ್ ಅಡಿಷನಲ್ ಗ್ಯಾಜೆಟ್ಸ್ ಇಲ್ಲ ಅಂತಂದ್ರೂ ಇಟ್ ವಿಲ್ ವರ್ಕ್ ರಿಯಲಿ ಗುಡ್. 13 ಅಲ್ಲಿ ತುಂಬಾ ಮೇಜರ್ ಅಪ್ಡೇಟ್ ಏನು ಅಂತ ಅಂದ್ರೆ ನನಗೆ ಪರ್ಸನಲಿ ಫೀಲ್ ಆಗಿದ್ದು ಬ್ಯಾಟ್ರಿ ಆಲ್ಮೋಸ್ಟ್ 1900 mAh ಬ್ಯಾಟ್ರಿ ಇದೆ. ಎಂಡ್ಯೂರೋ ಬ್ಯಾಟ್ರೀಸ್ ಕಂಟಿನ್ಯೂಸ್ ಆಗಿ 2 hours 30 minutes ರೆಕಾರ್ಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ, ಬಟ್ ಚೆಕ್ ಮಾಡಬೇಕು ಎಕ್ಸಾಕ್ಟ್ಲಿ 2 hours 30 minutes ವರ್ಕ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದು. ಇಫ್ ಇನ್ ಕೇಸ್ ಏನಾದ್ರೂ 2 hours 30 minutes ಏನಾದ್ರೂ ವರ್ಕ್ ಆಯ್ತು ಒಂದು ಬ್ಯಾಟ್ರಿ ಅಂತ ಅಂದ್ರೆ ವ್ಲಾಗರ್ಸ್ಗೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕೆಂತಂದ್ರೆ ಪ್ರೀವಿಯಸ್ಲಿ ಎಲ್ಲ ಆಲ್ಮೋಸ್ಟ್ ಲೈಕ್ 40 minutes 50 minutes ಡ್ರೈನ್ ಔಟ್ ಆಗ್ತಿತ್ತು ಬ್ಯಾಟ್ರೀಸು. ಸೊ ಈ ಸಾರಿ 2 hours 30 minutes ಅನ್ನೋದು ಯೂಜ್ ಅಂತ ನನ್ನ ಒಪಿನಿಯನ್. ಸೊ ಎಸ್ಪೆಷಲಿ ವ್ಲಾಗಿಂಗ್ ಮಾಡೋರಿಗೆ ಈ ಕ್ಯಾಮ್ರಾದಲ್ಲಿ ತುಂಬಾ ಒಂದು ಅಡ್ವಾಂಟೇಜ್ ಇದೆ. ಏನ್ ಅಡ್ವಾಂಟೇಜು ಅಂತ ಅಂದ್ರೆ ಇದರಲ್ಲಿ ಬ್ಲೂಟೂತ್ ಪೇರಿಂಗ್ ಆಪ್ಷನ್ ಬರುತ್ತೆ.
ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಇಂಟರ್ಕಾಮ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಇಂಟರ್ಕಾಮ್ ನ ಈ ಗೋಪ್ರೋ 13 ಗೆ ಕನೆಕ್ಟ್ ಮಾಡಿ ನೀವು ನಾರ್ಮಲ್ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋದು ಮತ್ತೆ ವ್ಲಾಗ್ ಮಾಡೋದಿಕ್ಕೆ ಎಕ್ಸ್ಟರ್ನಲ್ಸ್ ನಾಯ್ಸ್ ಇಲ್ಲದೆ ಯೂಸ್ ಆಗುತ್ತೆ. ಗೋಪ್ರೋ ಈ ಸರಿ 27 ಮೆಗಾಪಿಕ್ಸೆಲ್ ಕ್ಯಾಮ್ರಾದಲ್ಲಿ ಬರ್ತಾ ಇದೆ. ಅದಾದ್ಮೇಲೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದು 157 grams, ಒಂದ್ ಸ್ವಲ್ಪ ವೆಯ್ಟು ಕಂಪ್ಯಾರಿಟಿವ್ಲಿ ಕಡಿಮೆನೆ ಆಗಿದೆ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ನಾನು ಅಮೆಝಾನ್ ಅಲ್ಲಿ ಬೈ ಮಾಡಿದೀನಿ, ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ಇಫ್ ಇನ್ ಕೇಸ್ ನೀವು ಬೈ ಮಾಡೋ ಪ್ಲಾನ್ ಇತ್ತು ಅಂತಂದ್ರೆ ಯು ಕ್ಯಾನ್ ಬೈಟ್ ಆಫ್. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಗೋಪ್ರೋ 13 ಏನಿದೆ, ನಾನ್ ಬೈ ಮಾಡಿದ್ದು 42,000 rupees ಗೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಅಲ್ಲಿ. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ನೀವು ನೋಡಿ ಬೈ ಮಾಡಿ. ಇದಿಷ್ಟು ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಒಪಿನಿಯನ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಂದು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ DM ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.